ಹದಿನೆಂಟು ವರ್ಷ ವಯಸ್ಸಿಂದ ನಾನು ಅನೇಕ ದೇವರುಗಳನ್ನು ಬ್ರಹ್ಮ ವಿಷ್ಣು ಶಿವ ಸರಸ್ವತಿ ರಮಣ ಮಹರ್ಷಿ ರಾಮಕೃಷ್ಣ ದೇವರುಗಳ ವಿಂಡೋ ಶಾಪಿಂಗ್ ಬಹಳ ಮಾಡಿದ್ದೀನಿ ಕುಂಕುಮ ವಿಭೂತಿ ಜೇಬಿನಲ್ಲಿಟ್ಕೊಳ್ಳೋದು ಮೂವತ್ತೈದು ಆಗೋವರೆಗೆ ನನ್ನ ಬಿಳಿ ಅಂಗಿ ಕೂಡ ಕುಂಕುಮ ಬಿದ್ದು ಬಿದ್ದು ಕೆಂಪೆ ಆಗಿರ್ತಿತ್ತು ಅಷ್ಟೆಲ್ಲ ಮಾಡಿದ್ದೀನಿ ಒಂದು ಹಂತದಲ್ಲಿ ನಾನು ಒಂದು ಸಣ್ಣ ವೇಲಾಯುಧ ಕೂಡ ಇಟ್ಕೊಂಡಿರ್ತಿದ್ದೆ ಅದಿದ್ರೆ ಒಳ್ಳೇದು ಅಂತ ಅದು ಚುಚ್ಚಿ ಚುಚ್ಚಿ ನನ್ನ ಅಂಗಿಯೆಲ್ಲ ಹರಿದು ಹೋಗ್ತಿತ್ತು ಆದರೂ ಇಟ್ಕೊಂಡಿರ್ತಿದ್ದೆ ಇದರಲ್ಲಿ ದೇವರ ಮೇಲೆ ನಂಬಿಕೆ ಇದೆ ಒಳ್ಳೆಯ ಉದ್ದೇಶ ಕೂಡ ಇದೆ ಆದರೂ ಈ ತರಹದ ಸೆಂಟಿಮೆಂಟ್ಗಳನ್ನು ಮೂರ್ಖತನ ಅನ್ಬಹುದಾ ಧೈರ್ಯ ಮಾಡಿ ಬಿಟ್ಬಿಡ್ಬಹುದಾ ಅಥವಾ ಬಿಡಬಾರ್ದಾ ಯಾವುದು ನಮ್ಮ ಜೀವದ ಮೂಲವೋ ಅದನ್ನು ದೇವರು ಅಂತೀವಿ ನೀವು ಕುಂಕುಮ ಇಟ್ಟರೂ ಇಡ್ದಿದ್ದರೂ ಅದರ ಸಂಪರ್ಕ ಎಲ್ಲಿಗೂ ಹೋಗಲ್ಲ ಆ ಸಂಪರ್ಕವನ್ನು ನಾವು ಅರಿವಿನಿಂದ ಇಟ್ಟುಕೊಂಡಿದ್ದರೆ ನಮಗೆ ಬೇರೆ ಯಾವುದರ ಅಗತ್ಯವೂ ಇರೋದಿಲ್ಲ ಪ್ರಜ್ಞಾಪೂರ್ವಕ ಸಂಪರ್ಕ ಇಲ್ಲದೇ ಇರೋದ್ರಿಂದ ನಾವು ಇದೆಲ್ಲ ಮಾಡ್ತೀವಿ ವೇಳಾಯ ಚುಚ್ಕೊಳ್ಳೋದು ಕುಂಕುಮ ಹಚ್ಚೋದು ಈ ಎಲ್ಲ ಪ್ರಯತ್ನ ನಡೆಯುತ್ತೆ ಇದು ಹೇಗಂದರೆ ನಾವು ಬೆಳಗ್ಗೆ ಎದ್ದು ಕಿಟಕಿ ತೆಗೆದ್ರೆ ಒಳ್ಳೆಯ ಗಾಳಿ ನಮ್ಮ ಮನೆಯೊಳಗೆ ಬರುತ್ತೆ ನಾವು ಕಿಟಕಿ ತೆರೆಯದೆ ಬರೀ ಗ್ಲಾಸನ್ನು ಕ್ಲೀನ್ ಮಾಡ್ತಾ ಕೂತ್ರೆ ಬೆಳಕು ಮಾತ್ರ ಬರುತ್ತೆ ಗಾಳಿ ಬರಲ್ಲ ಬೆಳಕು ಬಂದರೆ ಚೆನ್ನಾಗೇ ಇರುತ್ತೆ ಆದರೆ ಗಾಳಿ ಇಲ್ಲದೆ ಜೀವ ಉಳಿಯಲ್ಲ ಇದು ಹಾಗೇ ಬರೀ ಕುಂಕುಮ ಇಟ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಸಾಲಲ್ಲ ನಮ್ಮ ಜೀವದ ಮೂಲದೊಂದಿಗೆ ಸಂಪರ್ಕ ಬರೋ ತರಹ ನಾವು ನಮ್ಮೊಳಗೆ ಮಾಡ್ಕೋಬೇಕು ಸಂಪರ್ಕ ಇಲ್ಲ ಅಂತಲ್ಲ ಸಂಪರ್ಕ ಇದೆ ಆದರೆ ಆ ಸಂಪರ್ಕ ಪ್ರಜ್ಞಾಪೂರ್ವಕವಾಗಿ ಆಗ್ತಿಲ್ಲ ಅದು ಪ್ರಜ್ಞಾಪೂರ್ವಕವಾಗಿ ಆದರೆ ಇದು ಯಾವುದರ ಅಗತ್ಯನೂ ನಮಗೆ ಇರಲ್ಲ ಇದೆಲ್ಲನೂ ದಿಕ್ಸೂಚಿ ಅಷ್ಟೆ ದಿಕ್ಸೂಚಿಯನ್ನೇ ಪರಮಸತ್ಯ ಅಂದುಕೊಂಡ್ರೆ ಸಮಸ್ಯೆ ಆಗುತ್ತೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಹಾಗೆ ಹೋದರೆ ಊಟಿ ಅಂತ ಬರೆದಿದ್ದಾರೆ ಅದನ್ನು ನೋಡಿ ಅದೇ ಊಟಿ ಅಂತ ಬೋರ್ಡ್ ಹತ್ತಿ ಕೂತ್ರೆ ಊಟಿಯ ತಂಗಾಳಿ ನಿಮಗೆ ಸಿಗುತ್ತಾ ಬೋರ್ಡ್ ನೋಡಿ ಹಾಗೆ ಹೋದರೆ ಊಟಿ ತಲುಪ್ತೀರಿ ಬೋರ್ಡ್ ಮೇಲೆ ಕೂತ್ರಿ ಏನು ಮಾಡೋದು ಈಗ ಕುಂಕುಮ ಎಲ್ಲ ಬಿಟ್ಟು ಈಗ ಜೇಬೆ ಇಲ್ಲ ಜೇಬೆ ಇಲ್ಲ ಬ್ಯಾಗ್ನಲ್ಲಿ ಇಟ್ಟಿದ್ದೀನಿ ಏನಂದ್ರೆ ಸರಿ ಈಗ ನಾವು ಸಾಮಾನ್ಯ ಮನುಷ್ಯನಿಗೆ ಇದನ್ನು ಪಾಸಿಟಿವ್ ಆಗಿ ತಗೊಂಡ್ರು ಇದು ಅವರಿಗೆ ಒಂದು ನಂಬಿಕೆ ಕೊಟ್ಟು ತಾತ್ಕಾಲಿಕ ಸಂತೋಷ ಕೊಡೋ ಥರ ಅಲ್ವಾ ಪ್ಲಾಸಿಬೋ ಎಫೆಕ್ಟ್ ಅಂತಾರೆ ವೈದ್ಯಕೀಯ ವಲಯದಲ್ಲಿ ರೋಗ ಇರೋರಿಗೆ ನಿದ್ರೆ ಬರಲ್ಲ ಅಂತ ಕಷ್ಟಪಡೋರಿಗೆ ವಿಟಮಿನ್ ಕೊಟ್ಟರೆ ನಿದ್ರೆ ಮಾಡ್ತಾರೆ ಹಾಗೆಯೇ ಹುಡುಗ ಪರೀಕ್ಷೆಗೆ ಓದಿದ್ದಾನೆ ಆದರೆ ಪರೀಕ್ಷೆ ಭಯ ಇದೆ ಕುಂಕುಮ ಕೊಡ್ತಾರೆ ಆಗ ಅವನಿಗೆ ಆತ್ಮವಿಶ್ವಾಸ ಬರುತ್ತೆ ಕ್ರಿಕೆಟ್ನಲ್ಲಿ ಕಿಲರ್ ಇನ್ಸ್ಟಿಂಕ್ಟ್ ಅಂತಾರೆ ಇಂಡಿಯನ್ ಟೀಮ್ನಲ್ಲಿ ಕ್ರಿಕೆಟ್ನ ಎಲ್ಲಾ ಕೌಶಲ ಇದೆ ಆದರೆ ಆಸ್ಟ್ರೇಲಿಯನ್ಸ್ಗೆ ಇರೋ ಕಿಲರ್ ಇನ್ಸ್ಟಿಂಕ್ಟ್ ಇಲ್ಲ ಗಟ್ ಫೀಲಿಂಗ್ ಇಲ್ಲ ಹಾಗಾಗಿ ಸೋಲ್ತಾರೆ ಅಂತಾರೆ ಆ ಗಟ್ ಫೀಲಿಂಗ್ ಸೂಯಿಸೈಡ್ ಇನ್ಸ್ಟಿಂಕ್ಟ್ ಇದೆ ಕ್ರಿಕೆಟ್ ಬಗ್ಗೆ ಮಾತಾಡೋದೇ ಬೇಡ ತುಂಬ ಕಳಪೆ ಬಾಲ್ ಬಳಸಬೇಡಿ ಅನ್ನೋ ಮಟ್ಟಕ್ಕೆ ನಿಷೇಧ ಹಾಕೋ ಮಟ್ಟದಲ್ಲಿ ಸೋಲ್ತಿದ್ದೀವಿ ಅರಿವಿಗೆ ತಿಳುವಳಿಕೆಗೆ ಪರ್ಯಾಯ ಇದೆ ಅಂದುಕೊಂಡಿದ್ದೀರಿ ಅದಕ್ಕೆ ಪರ್ಯಾಯ ಇಲ್ಲ ಸಾಮಾನ್ಯ ಮನುಷ್ಯರ ಬಗ್ಗೆ ಹೇಳ್ತಿದ್ದೀನಿ ನಾನು ಅಸಾಮಾನ್ಯ ಅಂತಲ್ಲ ಎಲ್ರಿಗೂ ಅರ್ಥ ಆಗೋ ಥರ ಹೇಳ್ತಿದ್ದೀನಿ ಸಾಮಾನ್ಯ ಮನುಷ್ಯನಿಗೂ ಬದುಕಲ್ಲಿ ಅರಿವಿಗೆ ತಿಳುವಳಿಕೆಗೆ ಪರ್ಯಾಯ ಇಲ್ಲ ಅರಿವು ತಿಳುವಳಿಕೆ ಇಲ್ಲದೇನೆ ಬದುಕೋದಿಕ್ಕೆ ನೋಡಿದ್ರೆ ಸಮಸ್ಯೆ ಹಾಗೇ ಆಗುತ್ತೆ ವಿಭೂತಿ ಅಂತ ಮಾಡಿದ್ದು ಏಕೆಂದ್ರೆ ಅದಕ್ಕೊಂದು ಉದ್ದೇಶ ಇದೆ ನಮಗೆ ಆ ವಿಭೂತಿ ಅನ್ನೋ ವಿಷಯ ಒಂದು ಮಾಧ್ಯಮದ ತರಹ ಅದನ್ನು ಶಕ್ತಿಭರಿತವಾಗಿಸಿ ಕೊಡಬಹುದು ಅದನ್ನು ಇಟ್ಟುಕೊಳ್ಳೋದ್ರಿಂದ ಅದನ್ನು ನಿರ್ದಿಷ್ಟ ಸ್ಥಳಗಳಲ್ಲಿ ಮಾತ್ರ ಹಚ್ಚಬೇಕು ಅಂದರು ಅಲ್ಲಿ ಹಚ್ಚಿದರೆ ಗ್ರಹಣಶೀಲತೆ ಹೆಚ್ಚುತ್ತೆ ಜೀವನದ ಅನುಭವಗಳು ಸರಿಯಾದ ರೀತಿಯಲ್ಲಿ ನಮ್ಮೊಳಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಹಾಕಿದರು ವೈಜ್ಞಾನಿಕವಾಗಿ ಹಾಕಿದ್ದನ್ನು ನಾವು ಮುಟ್ಟಾಳರ ಥರ ಪ್ರಯೋಗಿಸಿದರೆ ವಿಜ್ಞಾನವು ಮೂರ್ಖತರವಾಗುತ್ತೆ ಆದ್ರಿಂದ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಮಾಡಿದ ವಿಷಯವನ್ನ ನಾವು ದೇಹ ಇಡೀ ಮೆತ್ತುಕೊಂಡ್ರೆ ಏನೂ ಆಗಲ್ಲ ಎಲ್ಲದಕ್ಕೂ ಅದನ್ನೇ ಪರಿಹಾರ ಅಂದರೆ ಅದು ಹೇಗಾಗುತ್ತೆ ಎಲ್ಲದಕ್ಕೂ ಒಂದೇ ಮದ್ದು ತಗೊಂಡ್ರೆ ಏನಾಗುತ್ತೆ ಈಗ ಪ್ಲಸಿಬೋ ಅಂದ್ರಿ ಪ್ಲಸಿಬೋ ಯಾರಿಗಂದ್ರೆ ರೋಗ ಇಲ್ಲದೇನೆ ರೋಗ ಇರೋ ತರಹ ಆಡೋರಿಗೆ ಅವರಿಗೆ ವೈಟಮಿನ್ ಕೊಟ್ಟರೆ ಸಾಕಾಗುತ್ತೆ ಅದು ಬೇರೆ ವಿಷಯ ನಿಜವಾದ ರೋಗಿಗೆ ಪ್ಲಾಸಿಬೋ ಕೊಟ್ರೆ ಸತ್ತ ಹೋಗ್ತಾನಷ್ಟೇ ಹೌದು ಪರೀಕ್ಷೆಗೆ ಚೆನ್ನಾಗಿ ಓದಿಯೂ ಭಯ ಇದ್ದರೆ ಭಯ ಹೋಗಲಾಡಿಸೋದಕ್ಕೆ ಪ್ಲಸ್ ಎಫೆಕ್ಟ್ ಇಫೆಕ್ಟ್ ಕುಂಕುಮ ಇಟ್ಕೋ ತಾಯ್ತಾ ಕಟ್ಕೊ ಭಯದ ಮೂಲ ಏನು ಅಂತ ನೋಡಬಹುದಲ್ವ ಚೆನ್ನಾಗಿ ಓದಿದ್ರೆ ಭಯ ಯಾಕಾಗುತ್ತೆ ಪಾಠ ಅರ್ಥ ಆಗಿಲ್ಲ ಅದಕ್ಕೆ ಭಯ ನಾನು ಆಗಲೇ ಹೇಳಿದ ಹಾಗೆ ರಾತ್ರಿಯಲ್ಲಷ್ಟೇ ಭಯ ಪಡ್ತಾರೆ ಬೆಳಕಿನಲ್ಲಿ ಭಯ ಪಡಲ್ಲ ಯಾಕೆ ಏನೂ ಕಾಣಿಸಲ್ಲ ಕಾಣಿಸ್ದಿದ್ದಾಗ ಭಯ ಜಾಸ್ತಿ ಅರ್ಥ ಆಗಿದ್ರಿ ಏನಕ್ಕೆ ಭಯ ಏನನ್ನು ತಿಳ್ಕೊಳ್ಳದೆ ಬಾಳಿದ್ರೆ ಭಯ ಆಗುತ್ತೆ ತಾನೆ ಮೊದಲೇ ಕೇಳಿದ್ರಿ ನಾನು ಯಾರು ಅಂತ ಹಾಗಂದ್ರೆ ಏನು ನಿಮ್ಮ ಜೀವದ ಮೂಲವೇ ನಿಮಗೆ ಗೊತ್ತಿಲ್ಲ ಜೀವದ ಮೂಲ ತಿಳ್ಕೊಳ್ಳದೆ ಬದುಕೋದ್ರಿಂದಲೇ ಭಯ ಜೀವದ ಮೂಲದ ಅರಿವಿದ್ರೆ ಭಯ ಆಗುತ್ತಾ ಹಾಗಲ್ಲ ಇದೇ ಮೂಲಭೂತ ಸಮಸ್ಯೆ ಜೀವದ ಮೂಲ ಅರಿಯದೆ ಬಾಳೋದ್ರಿಂದಲೇ ಇದೆಲ್ಲ ಆಗುತ್ತಿದೆ ಆ ಸಮಸ್ಯೆಗೆ ಗಮನ ಕೊಡದೆ ನಾವು ಬರೀ ಪ್ಲಸಿಬೋ ಮಾಡ್ತಾ ಕೂತಿದ್ದೀವಿ ರೋಗ ಇಲ್ಲದೆ ರೋಗ ಇರೋ ತರಹ ಆಡಿದರೆ ಪ್ಲಸಿಬೋ ಕೆಲಸ ಮಾಡುತ್ತೆ ರೋಗ ಇದ್ದಾಗ ಪ್ಲಸಿಬೋ ಮಾಡ್ತಾ ಕೂತ್ರೆ ಜೀವ ಹೋಗುತ್ತಷ್ಟೆ ಈಗ ರೋಗ ಇಲ್ಲದೆ ಇಲ್ಲ ನಾನು ಯಾರು ಅಂತಲೇ ಗೊತ್ತಿಲ್ವಲ್ಲ ಜೀವದ ಸ್ವರೂಪವನ್ನು ಅರಿತುಕೊಳ್ಳೋದೇ ಜೀವಿಸೋದಕ್ಕೆ ನೋಡ್ತಿದ್ದೀವಿ ನಮ್ಮ ಸ್ವರೂಪವನ್ನೇ ತಿಳ್ಕೊಳ್ಳದೆ ಬಾಳೋದಿಕ್ಕೆ ನೋಡ್ತಿದ್ದೀವಿ ತೊಂದರೆ ಆಗೇ ಆಗುತ್ತೆ ಈ ಮೂಲಭೂತ ಸಮಸ್ಯೆಯನ್ನು ಬಗೆಹರಿಸದೆ ಏನೇನೋ ಮಾಡ್ತಾ ಇದ್ದೀವಿ ಇದಕ್ಕೆ ಸ್ವಲ್ಪ ಗಮನ ಕೊಡಬೇಕು ತಾನೇ ಈ ಗಮನ ಬಂದರೆ ನಮ್ಮ ಅಂತರಂಗದ ಸ್ವರೂಪ ಏನು ಅಂತ ತಿಳ್ಕೊಳ್ಳೋ ಬಗ್ಗೆ ಗಮನ ಹರಿಸಿದರೆ ಮಿಕ್ಕ ಭಯಗಳೆಲ್ಲ ತಾನಾಗೆ ಹೋಗುತ್ತೆ